ಅಂತೂ ಒಳ್ಳೆ ಓಪನಿಂಗ್ ತಗೊಂಡಿದೆ. ಸಂಚಿಕೆ ನೋಡಿದ್ರೆ ಗೊತ್ತೇ ಇರುತ್ತೆ. ವೈಷ್ಣವಿ ಅಂತೂ ಸೂಪರ್ ಆಗಿ ಎಂಜಾಯ್ ಮಾಡಿಕೊಂಡು ನಟನೆ ಮಾಡ್ತಿದ್ದಾರೆ. ಅಲ್ಲದೆ ಸಿ ಬೇರೆ. ಸಿ ಅಂದ್ರೆ ಯಾರಂದ್ರೆ ವೈಷ್ಣವಿಯ ಮಗಳು. SIHI ಎಸ್ ಕ್ಯಾಪಿಟಲ್ ಈ ಒಂದು ಡೈಲಾಗ್ ಅನ್ನ ಕೇಳೇ ಇರ್ತೀರಾ. ಸೂಪರ್ ಆಗಿ ನಡೆಸ್ತಾ ಇದ್ದಾಳೆ ಒಂದು ಪುಟ್ಟಕ್ಕಂದ. ಈಕೆ ನಿಜವಾದ ಹೆಸರು ರೀತು ಅಂತ. ಡ್ರಾಮಾ ಜೂನಿಯರ್ಸ್ ನಲ್ಲಿ ನೋಡಿರ್ತೀರಾ. ತುಂಬಾ ಮುದ್ದಾದ ಮಗಳು, ಚೆನ್ನಾಗಿ ನಡೆಸ್ತಾಳೆ. ಅಲ್ಲದೆ ರಾಮ್ ಪಾತ್ರವನ್ನ ಮಾಡ್ತಿರುವಂತ ಗಗನ್ಗೆ ಹುಡುಗಿಯನ್ನು ಕೂಡ ಹುಡುಕ್ತಿದ್ದಾರೆ. ಹುಡುಗಿ ಮನೆಯವರು ಕೂಡ ಮನೆಗೆ ಬಂದಿದ್ದಾರೆ. ಹುಡುಗ ಹುಡುಗಿ ನೋಡುವಂತಹ ಶಾಸ್ತ್ರ ಈ ರೀತಿಯೆಲ್ಲ ನೆರವೇರುತ್ತಿದೆ. ಆದ್ರೆ ವಿಚಾರ ಏನಪ್ಪ ಅಂದ್ರೆ ವೈಷ್ಣವಿ ಮತ್ತು ಗಗನ್ ಅವರೇ ಮದುವೆಯಾಗೋದು, ಅಂದ್ರೆ ಸೀತಾರಾಮ ಕಲ್ಯಾಣ ನಡೆದೆ ನಡೆಯುತ್ತೆ. ಅದಕ್ಕೆ ಸ್ವಲ್ಪ ಕಾಲಾವಕಾಶಗಳು ಬೇಕು. ಒಳ್ಳೊಳ್ಳೆ ಮಧ್ಯದಲ್ಲಿ ಟ್ವಿಸ್ಟ್ಗಳು ಕೂಡ ಎದುರಾಗುತ್ತೆ. ಸೀತಾ ಮದುವೆ ಆಗ್ಬೇಕು ಅಂದ್ರೆ ಸಿ ಒಪ್ಪಿಗೆ ಬೇಕು. ಪುಟ್ಟ ಮಗಳು ಇದ್ದಾಳಲ್ಲ ಸಿ, ಆಕೆ ಒಪ್ಕೊಂಡ್ರೆ ಮಾತ್ರ ಸೀತಾ ಕೂಡ ಮದುವೆಯಾಗೋದು. ಆ ರೀತಿಯ ಒಂದು ಟ್ವಿಸ್ಟ್. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಒಟ್ಟಿನಲ್ಲಿ ಅಭಿಮಾನಿಗಳಂತೂ ಎಂಜಾಯ್ ಮಾಡಿಕೊಂಡು ಸಂಚಿಕೆಯನ್ನು ನೋಡ್ತಾ ಇದ್ದಾರೆ. ಅದುವೇ ಒಂದು ಪ್ಲಸ್ ಪಾಯಿಂಟ್. ಆರಂಭದ ಕತೆ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಒಂದು ವಾರಗಳಾಯಿತು, ತುಂಬ ಚೆನ್ನಾಗಿ ಓಡ್ತಾ ಇದೆ. ಓಪನಿಂಗ್ ತುಂಬ ಚೆನ್ನಾಗಿ ತಗೊಂಡಿರುವಂತಹ ಕಾರಣ TRPಯಲ್ಲೂ ಸಹ ಮುಂಚೂಣಿಯಲ್ಲಿರೋದು ಗ್ಯಾರಂಟಿ ಅಂತಲೇ ಹೇಳ್ಬೋದು. ನಿಮಗೂ ಕೂಡ ಇಷ್ಟವಾಯಿತು, ಓಪನಿಂಗ್ ಚೆನ್ನಾಗಿತ್ತ. ಒಟ್ಟಿನಲ್ಲಿ ಅಭಿಮಾನಿಗಳು ಎಂಜಾಯ್ ಮಾಡ್ತಿರೋದು 100% ಗ್ಯಾರಂಟಿ. ಅದು ವೈಷ್ಣವಿ ಅವರ ಒಂದು ಧಾರಾವಾಹಿ ಅಂದರೆ ಸುಮ್ಮನೆ ಇರೋಕ್ಕಾಗುತ್ತಾ? ಚಾನ್ಸೇ ಇಲ್ಲ. ಎಲ್ಲರ ಒಂದು ನೆಚ್ಚಿನ ನಟಿ, ಅದರಲ್ಲೂ ಒಂದು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಗಗನ್ ಅವರು ಮಂಗಳ ಗೌರಿ ಒಂದು ಸೆನ್ಸೇಷನ್ ಟಾಪ್ ಧಾರಾವಾಹಿ, ಹಿಸ್ಟ್ರಿ ರೆಕಾರ್ಡ್ ಕ್ರಿಯೇಟ್ ಮಾಡಿದಂತಹ ಧಾರಾವಾಹಿ. ಅದರಲ್ಲಿ ಹೀರೋ ಆಗಿ ಕಾಣಿಸ್ಕೊಂಡಂತ ರಾಜೀವ್ ಅವರೇ ನಡೆಸ್ತಾ ಇರೋದು. ರಾಮ್ ಪಾತ್ರವನ್ನ ಮಾಡ್ತಾ ಇದ್ದಾರೆ ಗಗನ್. ಒಟ್ಟಿನಲ್ಲಿ ಮುಂದೆ ಇನ್ಯಾವ ಟ್ವಿಸ್ಟ್ಗಳು ಎದುರಾಗುತ್ತೆ ಮುಂದಿನ ದಿನಗಳಲ್ಲಿ ಕಾದು ನೋಡೋಣ. ಮಿಸ್ ಮಾಡಿದ ವಿಡಿಯೋ ಒಂದು ತಪ್ಪದೆ ಲೈಕ್ ಕೊಡಿ. ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನೆಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೈಷ್ಣವಿ ಅವರನ್ನಂತೂ ನೋಡಿ ಅಭಿಮಾನಿಗಳು ಫುಲ್ ಎಕ್ಸೈಟೆಡ್ ಆಗಿದ್ದಾರೆ. ನಿಜಕ್ಕೂ ಅಭಿಮಾನಿಗಳು 8 ತಿಂಗಳಿಂದ ವೇಟ್ ಮಾಡ್ತಾ ಇದ್ರು. ಶೀಘ್ರದಲ್ಲಿ ಅಂತ ಬರ್ತಾ ಇತ್ತು, ಆದರೆ ಡೇಟನ್ನು ಮಾತ್ರ ಅನೌನ್ಸ್ ಮಾಡ್ತಾನೆ ಇರಲಿಲ್ಲ. ಅಂತೂ ಈ ತಿಂಗಳ ಒಂದು ಕೊನೆಯಲ್ಲಿ ಧಾರಾವಾಹಿ ಪ್ರಸಾರ ಶುರುವಾಯಿತು. ಧಾರಾವಾಹಿ ಮಧ್ಯದ ವಾರದಿಂದ ಶುರುವಾಗಿದೆ ಅಂತಲೇ ಹೇಳ್ಬೋದು. ತಿಂಗಳ ಮಧ್ಯದ ವಾರದಿಂದ ಧಾರಾವಾಹಿ ಶುರುವಾಗಿದೆ. ಓಪನಿಂಗ್ ಚೆನ್ನಾಗಿರೋ ತಗೊಂಡಿರುವಂಥ ಗಣ ಅಭಿಮಾನಿಗಳು ಇಂಟ್ರೆಸ್ಟಿಂಗ್ನಿಂದ ನೋಡ್ತಾ ಇದ್ದಾರೆ, ಮುಖಾಮುಖಿಯಾಗಿದ್ದಾರೆ. ಅಲ್ಲದೆ ಹೀರೋ ಕಂಪ್ನಿಯಲ್ಲೇ ಹೀರೋಯಿನ್ ಕೂಡ ಕೆಲಸ ಮಾಡ್ತಿರೋದು, ಇದು ಒಂದು ಅದ್ಭುತವಾದಂಥ ಕಾನ್ಸೆಪ್ಟ್ ಸ್ಟೋರಿ ಇಲ್ಲೇನಲ್ವಾ? ಹೇಗಿತ್ತು, ನಿಮಗೂ ಕೂಡ ಇಷ್ಟವಾಗ್ತಿದೆಯಾ? ಗಗನ್ ಎಷ್ಟನ, ವೈಷ್ಣವಿ ಎಷ್ಟನ, ಯಾರ ಅಭಿಮಾನಿ ನೀವು ಕಮೆಂಟ್ ಮಾಡಿ ಅದನ್ನು ಕೂಡ ತಿಳಿಸಿ.